ಪ್ರತಾಪ್ ಕಿಡ್ನಾಪ್ ಆಗಿದ್ದು, ನಂತರದಲ್ಲಿ ಕೊಲೆ ಆಗಿದ್ದು, 2 ಕೋಟಿ ರೂಪಾಯಿ ಪಾಲಿಸಿ ಹಣಕ್ಕಾಗಿ, ಅದ್ರ ಬಗ್ಗೆ ನಿಮ್ಗೆ? ಪಾಲಿಸಿ ಏಜೆಂಟ್ ಅನ್ನ ಪರಿಚಯ ಮಾಡಿಸಿದ್ದೆ ನಾನು. ಯಾವಾಗ? ಪ್ರತಾಪ್ ಕಿಡ್ನಾಪ್ ಆಗೋ ಹಿಂದಿನ ದಿನ. ಪ್ರತಾಪ್ ಕಿಡ್ನಾಪ್ ಆಗೋ ದಿನ ರಿಸೆಪ್ಷನ್ ಇತ್ತು. ವಿನುತಾ ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ಲು ಮೇಡಮ್. ಯಾವ ಕಾರಣಕ್ಕೋಸ್ಕರ? ಪಾಲಿಸಿ ಏಜೆಂಟ್ ನಂಬರ್ ಕೇಳಿದ್ಲು, ಅರ್ಧ ಗಂಟೆ ಟೈಮ್ ಕೊಡು, ಕೊಡ್ತೀನಿ ಅಂತ ಹೇಳಿದೆ. ಆ ಅರ್ಧ ಗಂಟೆ ಟೈಮಲ್ಲಿ 8 ಸಲ ಕಾಲ್ ಮಾಡಿದಾಳೆ ಮೇಡಮ್. ಆಗ ನನ್ ಯಾರ್ದು ನಂಬರ್ ಕೊಟ್ಟೆ, ಅವ್ರು ಊರ್ಗೆ ಹೊರಟಿದ್ರಂತೆ, ಅದನ್ನು ನಿಲ್ಲಿಸಿ ಪಾಲಿಸಿ ಮಾಡಿಸಿದಾಳೆ ಮೇಡಮ್. ಡೌಟೇ ಇಲ್ಲ, 2 ಕೋಟಿ ರೂಪಾಯಿ ಪಾಲಿಸಿಗೆ ಈ ವಿನುತಾ ಪ್ರತಾಪ್ ಬಾಸ್ನ ಕೊಂದ್ಬಿಟ್ಲು ಮೇಡಮ್. ಪ್ರತಾಪ್ ರಿಸೆಪ್ಷನ್ ಗಿಫ್ಟ್ ಕೊಡ್ಬೇಕು ಅಂತ ಈ ಪಾಲಿಸಿ ಮಾಡಿಸಿದ್ದು. ಮಧ್ಯೆ ಮಾತಾಡೋ ಹಾಗಿಲ್ಲ ಮೇಡಮ್. ಈ ಸ್ವಾತಿ ಸುಳ್ಳು ಹೇಳ್ತಿದ್ದಾಳೆ, ಇವಳೇ ಪ್ರತಾಪ್ನ ಕಿಡ್ನಾಪ್ ಮಾಡಿಸಿದ್ದು. ಪ್ರತಾಪ್ ಸತ್ತಿಲ್ಲ, ಅವರು ಬದುಕಿದ್ದಾರೆ. ಯಾಕೆ ವಿನುತಾ ಹೀಗೆಲ್ಲ ಸುಳ್ಳು ಹೇಳ್ತಿದ್ಯಾ? ನಿನ್ ಕಣ್ಣೆದುರುಗಡೆ ಪ್ರತಾಪ್ ಬಾಸ್ ಅಂತ್ಯ ಸಂಸ್ಕಾರ ಮಾಡ್ಲಿಲ್ವಾ? ಇಲ್ಲ, ಪ್ರತಾಪ್ ಫೋನ್ ಮಾಡಿದ್ರು, ಅವರು ಬರ್ತಿದ್ದಾರೆ ಅಷ್ಟೇ. ಮಾಡಿರೋದನ್ನ ಒಪ್ಕೊಂಡ್ಬಿಡು ವಿನುತಾ. ಏನನ್ನ ಒಪ್ಕೋಬೇಕು? ಪ್ರತಾಪ್ ಬಾಸ್ನ ಕೊಂದಿರೋದನ್ನ. ಪ್ರತಾಪ್ ಸತ್ತಿಲ್ಲ. ನೀನ್ ಏನೇ ಹೇಳಿದ್ರು ಆ ದೇವ್ರು ನಿನ್ನ ಕ್ಷಮಿಸಲ್ಲ. ಪ್ರತಾಪ್ ಬಾಸ್ನ ಕಿತ್ಕೋಬಿಟ್ಟೆ ನೀನು. ಹೋಗಿ, ಎಲ್ರು ಹೋಗಿ ಕೂತ್ಕೊಳ್ಳಿ. ವಿನುತಾ, ದಿಸ್ ಇಸ್ ಟೂ ಮಚ್. ಕೋರ್ಟು ದೇವಾಲಯ ಇದ್ದ ಹಾಗೆ. ಇದು ದೇವಸ್ಥಾನನ? ದೇವಸ್ಥಾನ ಆಗಿದೆ. ಎಲ್ರು ಬಂದು ಯಾಕೆ ಮೇಡಮ್ ಸುಳ್ಳು ಹೇಳ್ತಿದ್ರು? ಇಲ್ಲೆಲ್ರಿಗೂ ಹುಚ್ಚಿಟ್ಬಿಟ್ಟಿದೆ, ಹುಚ್ಚಿಟ್ಬಿಟ್ಟಿದೆ, ಹುಚ್ಚಿಟ್ಬಿಟ್ಟಿದೆ ಎಲ್ರಿಗೂ ಇಲ್ಲಿ. ಯುವರ್ ಆನರ್, ಇಂಥ ಸಮಯದಲ್ಲಿ ವಾದ ವಿವಾದನ ನಡೆಸೋದು ತುಂಬಾನೇ ಕಷ್ಟ. ಇಲ್ದಿರೋ ವ್ಯಕ್ತಿನ ಇದ್ದಾರೆ ಅಂತ ಭಾವಿಸೋದು, ಹಲ್ಲೆ ಮಾಡೋದು, ಸಾಯಿಸ್ತೀನಿ ಅಂತ ಹೇಳೋದು, ಇನ್ನೊಬ್ರು ಕತ್ತರಿಸ್ಕೋದು, ಇವೆಲ್ಲ ತಮ್ಮ ಕಣ್ಮುಂದೆನೆ ನಡೆದಿದೆ ಯುವರ್ ಆನರ್. ಬಹುಶಃ ಶಿಕ್ಷೆ ಆಗುತ್ತೆ ಅನ್ನೋ ಭಯಕ್ಕೆ ವಿನುತಾಗೆ ಮನೋರೋಗ ಅಂಟಿರಬಹುದು. ಎರಡು ದಿನ ಮನೋವ್ಯಾಧಿ ಚಿಕಿತ್ಸಾಲಯದಲ್ಲಿ ಅಡ್ಮಿಟ್ ಮಾಡಿದ್ರೆ ಅಲ್ಲಿ ನಡೆಸೋ ಸೈಕೋಸಿಸ್ ಮೆಥಡ್ ಟೆಸ್ಟ್ಗಳಿಂದ ಇನ್ನಷ್ಟು ಸತ್ಯ ಹೊರಬಿಡಬಹುದು. ಭ್ರಮೆ ಇದೆ ವಿನುತಾಗೆ, ಬಹುಶಃ ಹುಚ್ಚಿನ ಮೊದಲ ಹಂತ ಅಂತ ಕಾಣಿಸುತ್ತೆ. ಪ್ಲೀಸ್ ಇವರಾನ. 2 ದಿನದ ಮಟ್ಟಿಗೆ ವಿನುತಾಳನ್ನು ಮಾನಸಿಕ ತಜ್ಞರ ಬಳಿ ಚಿಕಿತ್ಸೆಗಾಗಿ ಕೋರ್ಟ್ ಆದೇಶಿಸುತ್ತದೆ. ಸ್ವಾತಿ, ಬಿಡಲ್ಲ ನಾನು ನಿನ್ನ. ಪ್ರತಾಪ್ ಬರ್ಲಿ, ಅವರು ಸತ್ತಿಲ್ಲ, ಬದುಕಿದ್ದಾರೆ. ಅವ್ರು ಬಂದ್ಮೇಲೆ ನೋಡ್, ನಿನ್ ಜಾಗ ಎಲ್ಲಿರುತ್ತೆ, ನನ್ ಜಾಗ ಎಲ್ಲಿರುತ್ತೆ ಅಂತ. ಅವತ್ತು ತೋರಿಸ್ತೀನಿ ನಿನಗೆ ಸ್ವಾತಿ. ಪ್ರತಾಪ್ ಬರ್ಲಿ, ಪ್ರತಾಪ್ ಬದುಕಿದ್ದಾರೆ, ಎಲ್ರಿಗೂ ಹುಚ್ಚಿಲ್ಲಿ. ಇನ್ನೆರಡು ದಿನ ನೀನು ಇಲ್ಲೇ ಇರಬೇಕು, ಡಾಕ್ಟರ್ ಹೇಳಿದರೆ.
ನೀನು ಎಲ್ಲೂ ಹೋಗೋ ಹಾಗಿಲ್ಲ. ನಾನಿಲ್ಲ ಇದ್ರೆ ನನ್ನ ವಿನೂತಕ್ಕೆ ಶಿಕ್ಷೆ ಆಗುತ್ತೆ. ನಾನು ಹೋಗಲೇಬೇಕು. ತುಂಬಾ ವೀಕ್ ಆಗಿದೆಯಾ? ಇಂಥ ಪರಿಸ್ಥಿತಿಯಲ್ಲಿ ನೀನು ಡ್ರೈವ್ ಮಾಡ್ಕೊಂಡು ಹೋದ್ರೆ ಬೆಂಗಳೂರು ತಲುಪೋದು ಕಷ್ಟ. ಆದ್ರೆ ವಿನೂತ ಶಿಕ್ಷೆ ಡಿಕ್ಲೇರ್ ಆದ್ಮೇಲೆ ನೀನು ಹೋದ್ರೆ ಬಿಡುಗಡೆ ಆಗುತ್ತೆ. ಈಗ ನಡಿ, ಎರಡು ದಿನ ಆದ್ಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ. ನಡಿ. ಉಸಿರು ಬಿಡಬಾರ್ದು, ಕೋರ್ಟ್ ಆದೇಶನ ಪಾಲಿಸಬೇಕು. ನೀನ್ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅನ್ಕೊಂಡ್ಬಿಟ್ಟಿದ್ಯಾ? ಎಲ್ಗೂ ಬರೋದಿಲ್ಲ, ಸುಮ್ಮನೆ ಇರ್ತೀನಿ ಅಂತ ಗಲಾಟೆ ಮಾಡೋದಕ್ಕೆ? ಸರ್, ದಯವಿಟ್ಟು ಬೈಬೇಡಿ ಸರ್. ಏನ್ ಮಾಡಿದೆ ಮಗನಂತ? ಏನ್ರಿ, ಕಾಪಾಡಿ ಕಾಪಾಡಿ ಅಂತ ಬಡ್ಕೊಳ್ತಾ ಇದ್ದಾರೆ ಜೀಪಲ್ಲಿ. ಲೇಡಿ ಪೊಲೀಸ್ ಇಲ್ದಿದ್ರೆ ನನ್ನ ಮಾನ ಮರ್ಯಾದೆ ಹೋಗೋದು. ನೋಡಮ್ಮ, ಸೆಕ್ಯೂರಿಟಿ ದೃಷ್ಟಿಯಿಂದ ಆಸ್ಪತ್ರೆಯಲ್ಲಿ ನೋಡ್ಕೊಂಡು ಬರ್ತೀನಿ, ಡಾಕ್ಟರ್ ಹತ್ರ ಮಾತಾಡ್ತೀನಿ. ಏನ ಗಲಾಟೆ ಮಾಡಿದ್ರು ಬಿಡ್ಬೇಡ, ಕರ್ಕೊಂಡ್ ಬಾ. ಹಠ ಮಾಡಬಾರ್ದು. ನೀ ಹಠ ಮಾಡಿದ್ರೆ ಪೊಲೀಸರು ನಿನ್ನ ಹೊಡಿತಾರೆ. ನಾವೆಲ್ಲರೂ ನಿನ್ ಜೊತೆಗೆ ಇದೀವಿ. ಅಮ್ಮನ್ ಫೋನ್ ಮಾಡ್ತೀನಿ, ಅಮ್ಮನೂ ಬರ್ತಾರೆ. ಹಠ ಮಾಡಬಾರ್ದಮ್ಮ. ನೀವೆಲ್ಲರೂ ಡಿಸೈಡ್ ಮಾಡ್ಬಿಟ್ರೆ ನನ್ ಹುಚ್ಚಿ ಹಿಡಿದಿದೆ ಅಂತ. ನಾನು ಹುಚ್ಚಿ ಅಲ್ಲ ಕಣೆ, ಸರಿಯಾಗೇ ಇದ್ದೀನಂತ. ನಾ ಅರ್ಥದಲ್ಲಿ ಹೇಳಲಿಲ್ಲ ಕಣೆ. ಇಷ್ಟು ದಿನ ಸ್ಟೇಷನ್ ಅಲ್ಲಿ ಗೋಳಾಡ್ತಿದ್ದೆ. ನೀವೆಲ್ಲರೂ ಬಂದು ಧೈರ್ಯ ಹೇಳ್ತಿದ್ರಿ, ಸಮಾಧಾನ ಮಾಡ್ತಿದ್ರಿ. ಅದ್ಯಾವುದು ಮನ್ಸಿಗೆ ಹೋಗ್ತಿರ್ಲಿಲ್ಲಪ್ಪ. ಆದ್ರೆ ಪ್ರತಾಪ್ ಫೋನ್ ಮಾಡಿದ್ಮೇಲೆ ಧೈರ್ಯ ಬಂದಿದೆ, ಸಂತೋಷ ಆಗ್ತಿದೆ. ಆದ್ರೆ ಮನೆಯವರಾಗ ನೀವೇ ಯಾಕ ಸಂತೋಷನ ಅನುಭವಿಸೋಕ್ ಬಿಡ್ತಿಲ್ಲ ನನಗೆ? ಸಾಕು ಬನ್ರಿ, ನಮ್ ಆರು ವರ್ಷದ ಸರ್ವಿಸ್ ಅಲ್ಲಿ ಹೆಸರನ್ನ ನೋಡಿಲ್ಲ ನಾವು. ನಾ ಹೋಗಲ್ಲಪ್ಪ ಆಸ್ಪತ್ರೆಗೆ. ಹೋದ್ಸಲ ಆಸ್ಪತ್ರೆಗೆ ಹೋಗಿದ್ದಕ್ಕೆ ನನಗೂ ಸತ್ಯಭಾವನ್ಗೂ ಸಂಬಂಧನೇ ಅಂತ ಹೆಸರು ಕಟ್ಟಿದ್ರು. ಈ ಸಲ ಆದ್ರೂ ಆಸ್ಪತ್ರೆಗೆ ಹೋದ್ರೆ ನನ್ನ ಸಾಯಿಸಿ ಬಿಡ್ತಾರಪ್ಪ. ಅಪ್ಪ, ನಾ ಹೋಗಲ್ಲಪ್ಪ. ಅಪ್ಪ, ನೀವಾದ್ರೂ ಅವ್ರಿಗೆ ಹೇಳಿಪ್ಪ, ನಾ ಹೋಗಲ್ಲ. ವಿನು, ನಿನ್ನ ಮೇಲೆ ಇಲ್ಲಿ ಸಲ್ಲಿದ್ದನ್ನು ಹೇಳಿ ಕೊಂದಿದ್ದಾಕೆ. ಎಲ್ಲರೂ ಸೇರಿ ನೀನು ಕೊಂದಿದ. ನಿನ್ನ ಕೊಲ್ಲೋದಕ್ಕೆ ನಿನ್ನ ಹತ್ರ ಏನಿದೆ ಹೇಳು. ನೋಡು, ಇಲ್ಲಿ ಪೊಲೀಸ್ನವ್ರು ಕಾವಲಿರ್ತಾರೆ, ನಾವೆಲ್ಲರೂ ನಿನ್ ಜೊತೆಗೇ ಇರ್ತೀವಿ. ನೀನು ಯೋಚನೆ ಮಾಡಬೇಕು. ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಜಾತ್ರೆ ತೋರಿಸಿ, ನಾನು ಕೇಳಿದ್ದನ್ನೆಲ್ಲ ಕೂಡಿಸಿ ನನ್ನ ಸಂತೋಷ ಪಡಿಸಿದ. ನಿನ್ ಪಾದದ ಮೇಲೆ ಅಣೆಗೋಪ್ಪ, ನನ್ ಸುಳ್ಳು ಹೇಳ್ತಿಲ್ಲಪ್ಪ, ನಂಗೆ ಯಾವ ಹುಚ್ಚು ಹಿಡ್ದಿಲ್ಲಪ್ಪ, ನಾನ್ ಚೆನ್ನಾಗೇ ಇದ್ದೀನಿ. ನೀವಾದ್ರೂ ನನ್ನ ನಂಬಿಪ್ಪ. ಹಾ.
ಕಾಲು ಚಾಚಿ ಮಲ್ಕೊಳ್ಳಿ. ಕೂತಿದ್ರಾಗಲ್ವಾ, ಯಾರು ನನ್ನ ಮೈ ಮುಟ್ಟ ನನಗೆ ಇಷ್ಟ ಆಗಲ್ಲ. ನೋಡಿ, ಯಾವುದೇ ಡಾಕ್ಟ್ರು ಹೆಣ್ಣು ರೋಗಿಗಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ. ನಾನು ರೋಗಿ ಅಲ್ಲ ಡಾಕ್ಟರ್, ನಾನು ಚೆನ್ನಾಗೇ ಇದ್ದೀನಿ. ನಾನು ಹೇಳೋ ಮಾತನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ನೀವು ಹೇಳೋ ಮಾತು ನನಗೆ ಅರ್ಥ ಆಗುತ್ತೆ. ನೋಡಿ, ಟೆಸ್ಟ್ ಮಾಡ್ತೀನಿ, ನಿಮ್ಗೇನು ತೊಂದರೆ ಇಲ್ಲ ಅಂದರೆ ಕಳಿಸ್ಕೊಡ್ತೀನಿ. ಸರಿ ಡಾಕ್ಟರ್, ನಮ್ಮ ಅಪ್ಪ ನಮ್ಮ ಅಕ್ಕ ಎಲ್ಲ ಯಾರೂ ನನ್ನ ನಂಬಲಿಲ್ಲ, ಅಟ್ಲೀಸ್ಟ್ ನೀವು ನಂಬಿದ್ರಲ್ಲ. ಥ್ಯಾಂಕ್ ಯು. ಮಾತಾಡ್ಸಿಲ್ಲ, ಬೇಜಾರ್ ಮಾಡ್ಕೊಂಡ್ಯಾ? ವಿನುತಾ ಬನ್ನಿ. ಅಪ್ಪ ಏನಪ್ಪ ಇವರು, ನನ್ಗೇನು ಆಗಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಆದ್ರೆ ನನ್ಗೆ ಭಯ ಆಗತ್ತಪ್ಪ. ನೀವಾದ್ರೂ ಹೇಳಿ, ಪ್ರತಾಪ್ ಇಲ್ಲದಾಗ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಒಪ್ಕೋತಿದ್ದೆ. ಪ್ರತಾಪ್ ಇದಾರಪ್ಪ, ಪ್ಲೀಸ್ ನೀವ್ ಹೇಳಿಪ್ಪ ಅವ್ರಿಗೆ. ಮೇಡಮ್ ಪ್ಲೀಸ್ ಬೇಗ ಬನ್ನಿ, ಡಾಕ್ಟರ್ ವೇಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ವೇಟ್ ಮಾಡ್ತಾ ಇರೋದು ಪೇಷಂಟ್ ತಾನೆ, ನಾನ್ ಪೇಷಂಟ್ ಅಲ್ಲ. ನೀವ್ ಹೋಗಿ, ನಾನು ಬರಲ್ಲ. ನನ್ಗೆ ಎರಡು ಸರ್ವಿಸ್ ಇದೆ ಹುಚ್ಚ ಆಸ್ಪತ್ರೆಯಲ್ಲಿ. ರೀ ಹುಚ್ಚು ಗಿಚ್ಚು ಅಂದ್ರೆ ಸರಿ ಇಲ್ಲ ಹೇಳ್ತಿದ್ದೀನಿ. ರೀ ಡಾಕ್ಟ್ರೆ, ಏನ್ರಿ ಮಾಡ್ತಾ ಇದ್ರಿ? ವಿತ್ ಇನ್ 2 ಅವರ್ಸ್ ಅಲ್ಲಿ ರಿಪೋರ್ಟ್ ಕೊಡ್ಬೇಕು ಅಂತ ಹೇಳಿರ್ಲಿಲ್ಲ ಸರ್? ಪೇಷಂಟ್ ನಮ್ ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ? ವಿನುತಾ ಹೋಮ ಹೋಗ್. ಪ್ರತಾಪು ಬರ್ತಾರೆ, ಅವ್ರು ಬಂದ್ಮೇಲೆ ತೋರಿಸ್ತೀನಿ ನಾನ್ ನಿನಗೇನು ಅಂತ. ಏನ್ ಸೂಪರ್ ಕಾಪ ನೀನು? ಸಭಿ ಟ್ರಾವೆಲ್ಸ್ ಅಂದ್ರೆ ಸತ್ಯ ವಿನುತಾನ? ಪ್ರತಾಪ್ ಬರ್ಲಿ, ಸಭಿ ಟ್ರಾವೆಲ್ಸ್ ಅಂದ್ರೆ ಸಾವಿತ್ರಿ ಟ್ರಾವೆಲ್ಸ್ ಅಂತ ಪ್ರೂವ್ ಮಾಡ್ತೀನಿ, ಮಾಡ್ತೀನಿ ನಿನಗೆ. ಸತ್ತವನು ಎದ್ ಬಂದಂಗೆ ನೀನ್ ಪ್ರೂವ್ ಮಾಡ್ದಂಗೆ. ಏಯ್ ಹೇಳ್ಕೊಂಡೋಗ್ರಿ. ಬಿಡ್ರಿ ನನ್ನ, ಬಿಡಿ ನನ್ನ. ಅಪ್ಪ ಹೇಳಿಪ್ಪ, ಅದಕ್ಕೆ ಹೇಳು, ನನ್ಗೆ ಹೇಳಿ. ಅಪ್ಪ ಹೇಳಪ್ಪ ಇವ್ರಿಗೆ, ಬಿಡಿ ನನ್ನ ಕೈ ಬಿಡಿ. ಅಪ್ಪ ಹೇಳಿಪ್ಪ, ಅಪ್ಪ ಹೇಳಿ. ಅಪ್ಪ ವೈಶಾಲಿ, ವೈಶಾಲಿ ವಸುತರ, ತುಂಬಾ ದಿನ ಆಗಿದೆ ಕಡೆ ಹೀಗ್ ನಕ್ಕು. ನನ್ ಪಾಡಕ್ ನಾನು ಬಿಟ್ಬಿಡು. ಆದ್ರೂ ಹೀಗೆ ಹುಚ್ಚಂತೆ. ನಿನಗೆ ಏನಾದ್ರೂ ಹುಚ್ಚಿಡಿಯುತ್ತೆ ಅಂತ ನನಗೆ ಭಯ ಆಗ್ತದೆ. ಸರ್ವೆಂಟ್ಕೊಂಡು ನೋಡಿದ್ರೆ ಏನ್ ಅನ್ಕೊಳಲ್ಲ ನಿನ್ ಬಗ್ಗೆ. ಅವಳು ಮಾಡಿದ ತಪ್ಪಿಗೆ ಅನುಭವಿಸ್ತಾ ಇದ್ದಾಳೆ, ಅದ್ರಲ್ಲಿ ಸಂಭ್ರಮ ಪಡೋದ್ ಏನ್ ಬಂತು? ವಿನುತನ್ಗೆ ಏನ್ ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗೋದಿಲ್ವಂತೆ, ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ವಂತೆ. ಆಮೇಲೆ ದಿನ ಏನು, ಟೈಮ್ ಏನು, ಯಾವ ವಾರ ಏನು ಗೊತ್ತಾಗಲ್ವಂತೆ. ಚಿಕ್ಕ ವಯಸ್ಸಲ್ಲಿ ಹುಚ್ಚಿಡಿದ್ರೆ ಏನಾಗತ್ತೆ ಅಂತ ಗೊತ್ತಾ ವಸುಂಧರ? ಗೊತ್ತಾ ಹೇಳಿ ಏನಾಗತ್ತೆ ಅಂತ. ನಿನ್ ಟಾಲ್ರೇಟ್ ಮಾಡಕ್ ಆಗ್ತಿಲ್ಲ, ಅದೇನು ಅಂತ ನೀನೇ ಹೇಳು. ನಮ್ ಪಕ್ಕದ ಲೇಔಟ್ ನಲ್ಲಿ ವಿನುತನ್ ವಯಸ್ಸಿನೊಳೆ ಒಂದ್ ಹುಡುಗಿ ಇದ್ಲು, ರ್ಯಾಂಕ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ಲಂತೆ, ಆದ್ರೆ ಬಂದಿಲ್ಲ, ಹುಚ್ಚಿಡಿತು. ಬೀದಿ ಬೀದಿ ಅಲಿತಿದ್ಲಮ್ಮ, ರೋಡಲ್ಲಿ ಹೋಗೋ ಪೊರ್ಕಿ ಹುಡುಗರೆಲ್ಲ ಸೇರ್ಕೊಂಡು ಅವಳನ್ನ ಹಾಳೆ ಮಾಡ್ಬಿಟ್ರು ಅನ್ನೋ. ವೈಶು ಪ್ಲೀಸ್, ಬಲವಂತವಾಗಿ ತೃಪ್ತಿ ಪಡಕ್ ಬಯಸ್ತಾ ಇದೆ ನಿನ್ ಮನ್ಸು. ಪ್ರತಾಪ್ನ ಕೊಂದವ್ರಿಗೆ ಶಿಕ್ಷೆ ಆಗ್ತಿದೆ ಕಣೆ, ಅದಕ್ಕಿಂತ ಹೆಚ್ಚಿಗೆ ಇನ್ನೇನೋ ಆಗ್ಬೇಕು ಅಂತ ಬಯಸ್ಬೇಡ, ಅದು ಹೆಣ್ತನಕ್ಕೆ ಶೋಭೆ ಅಲ್ಲ. ನನಗೊಂದು ಸಹಾಯ ಮಾಡ್ತೀಯಾ? ಏನ್ ಹೇಳು. ವಿನುತನ್ಗೆ ಶಿಕ್ಷೆ ಆಗ್ಬಾರ್ದು. ಬಾ ಡಾಕ್ಟರ್ ಹತ್ರ ಹೋಗೋಣ. ಏನ್ ಗೊತ್ತಾ ವಸುಂಧರಾ,
ಪ್ರತಿದಿನ ಕೋರ್ಟಾ ಸೆಷನ್ ಮುಗಿದ ಮೇಲೆ ಗೆದ್ದು ಮನೆಗೆ ಬರ್ತೀನಿ. ಪ್ರತಾಪ್, ನಾನು ಕೇಸ್ ಗೆದ್ಬಿಟ್ಟೆ ಕಣೋ, ನಾನೇನು ಕೇಸನ್ನು ಗೆದ್ಬಿಡ್ತೀನಿ ಅಂತ ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತೀನಿ. ಅದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಪ್ರತಾಪ್ ಹೇಳ್ಬಲ್ಲ, ಏನು ಗೆದ್ದು ಏನು ಪ್ರಯೋಜನ? ಅವನಂತೂ ವಾಪಸ್ ಬರೋದಿಲ್ವಲ್ಲ. 2 ಲಕ್ಷ ಕೊಟ್ಬಿಡ್ತೀನಿ, ವಿನೂತನ್ಗಾದ್ರೂ ಟ್ರೀಟ್ಮೆಂಟ್ ಒಳ್ಳೆ ಕಡೆ ಕೊಡಿಸ್ಲಿ. ಅದಕ್ಕೆ ಹೇಳೋದು, ಯಾವುದನ್ನು ಅತಿಯಾಗಿ ಭಾವಿಸ್ಕೋಬಾರ್ದು ಅಂತ. ಹೋಗಿ ಮಲ್ಕೊಂಡು ರೆಸ್ಟ್ ತಗೋ. ಥ್ಯಾಂಕ್ಸ್ ವಸುಂಧರ, ಕೊನೆಗೂ ಕೇಸ್ ಗೆದ್ದೆ, ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಕ್ತು. ವಿನೂತನ ಅಧ್ಯಾಯನೂ ಮುಗೀತ, ಅವಳು ಎಪ್ಸಿದ ಬಿರುಗಾಳಿನೂ ಶಾಂತ ಆಯ್ತ. ಪ್ರತಾಪ್ ಇಲ್ಲ, ಮನಸ್ಸಿನಲ್ಲಿ ಮೌನ ಮಾತ್ರ ಇದೆ. ರಸ್ತೆನಲ್ಲಿ ಸಾವಿತ್ರಿ, ಪದ್ಮಾವತಿ ವಿನೂತನ ಹುಡ್ಕೊಂಡು ಅಲಿಬೇಕು. ಅವಳಿಗೆ ಹಿಡಿದಿರೋ ಹುಚ್ಚು ಮಾತ್ರ ಬಿಡ್ಕೋದು, ಅದೊಂದೇ ಆಸೆ ಇರೋದು. ಅದೊಂದು ನೆರವೇರಿದ್ರೆ ಸಾಕು, ಅಲಿಬೇಕು, ರಸ್ತೆ ರಸ್ತೆನಲ್ಲಿ ಅಲಿಬೇಕು. ಸಾವಿತ್ರಿ, ಪದ್ಮಾವತಿ ಎಲ್ಲ ಡಾಕ್ಟರ್ ಪ್ರಜ್ಞೆ ತಪ್ಪಿಸೋ ಅವಶ್ಯಕತೆ ಇತ್ತ? ಇಂಜೆಕ್ಷನ್ ಎಲ್ಲ ಕೊಟ್ಟು ಬೇರೆ ದಾರಿ ಇರಲಿಲ್ಲ. ನಿಮ್ಮ ಮಗಳು ಕೊಲೆ ಆರೋಪ ಎದುರಿಸ್ತಿದ್ದಾರೆ. ಇನ್ಸ್ಪೆಕ್ಟರ್ ಧೈರ್ಯವಾಗಿ ಹೇಳ್ತಾ ಇದ್ದಾರೆ, ಸಾಮಾನ್ಯ ಮನುಷ್ಯರ ಮನಸ್ಥಿತಿ ನಿಮ್ಮ ಮಗಳಲ್ಲಿ ಕಾಣಿಸ್ತಾ ಇಲ್ಲ. ಪ್ರತಾಪ್ನ ಕನುವರಿಕೆಯಲ್ಲೇ ಇದ್ದಾರೆ. ವಿನೂತಕ್ಕ ಗುಣ ಆಗ್ತಾಳಲ್ವಾ? ಇನ್ಸ್ಪೆಕ್ಟರ್ ನರೇಂದ್ರಗೌಡರು ನನಗೊಂದಷ್ಟು ಡೀಟೇಲ್ಸ್ ಹೇಳಿದ್ರು. ವಿನೂತ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಗ ಕೇರಳದಲ್ಲಿ ಯಾವುದೋ ರೆಸಾರ್ಟ್ ನ ಪ್ರತಾಪ್ ಹೆಸರಲ್ಲಿ ಬುಕ್ ಮಾಡಿದ್ದಾರೆ, ಅದು ಈ 29ನೇ ತಾರೀಕಿಗೆ. ಇದನ್ನೆಲ್ಲ ಗಮನಿಸಿದ್ರೆ ನಿಮ್ಗೇನು ಅನ್ಸುತ್ತೆ ಹೇಳಿ? ಇರ್ಬೋದು ಸರ್. ಅಪ್ಪ, ಮತ್ತಿನ್ನೇನಮ್ಮ? ಪ್ರತಾಪ್ ಅಂತ್ಯ ಸಂಸ್ಕಾರ ನಮ್ಮ ಕಣ್ಣು ಮುಂದೆ ನಡೆದಿದೆ. ಭ್ರಮೇಲಿದ್ದಾಳ ಅವಳು, ಮುಗಿಯೋದೇ ಇಲ್ಲ ಇವಳುಗಳು. ಹೇಳಿದ್ದು ಮಾತ್ರ ಕೇಳ್ತಾಳ, ಅದು ಇಲ್ಲ. ಏನ್ ವಿಧವೆಯರು ಯಾರು ಬದುಕ್ತಾನೆ ಇಲ್ವ? ಪ್ರೇಮದ ಇತಿಹಾಸ ಸೃಷ್ಟಿ ಮಾಡಲು ಹೊರಟಿದ್ದಾಳೆ ಇವಳು. ಇಲ್ಲದೆ ಇರೋನ್ ಹೋಗಿ ಹೋಗಿ ನಮ್ಮನ್ನು ಸಾಯಿಸ್ತಾ ಇದ್ದಾಳೆ. ಏನಪ್ಪ ನೀವು ಹೀಗೆ ಮಾತಾಡ್ತೀರಾ? ದಿನ ಸಾಯ್ಬೇಕಮ್ಮ, ಹೋಟ್ನಲ್ಲೂ ಸಾಯ್ಬೇಕು, ಇಲ್ಲೂ ಸಾಯ್ಬೇಕು. ಈ ವಯಸ್ಸಲ್ಲಿ ನನಗೆ ಇದೆಲ್ಲ ಬೇಕಾಗಿತ್ತ? ಆಗೋದಿಲ್ಲಪ್ಪ. ಹೇಳಿ ಡಾಕ್ಟರ್, ನಾವು ಏನ್ ಮಾಡಬೇಕು ಅಂತ? ಎಷ್ಟು ದುಡ್ಡು ಖರ್ಚಾಗುತ್ತೆ ಹೇಳಿ, ಒಂದು ಅಂದಾಜ ಮೇಲೆ ಹೇಳಿ ಸಾಕು. ಹೊಂದ್ಸೋದು ಹೆಣಗಾಡ್ಬೇಕಲ್ಲ. ಬರೀ ದುಡ್ಡಿನಿಂದ ಮನೋರೋಗ ವಾಸಿ ಆಗುತ್ತೆ ಅನ್ನೋದು ಪರ್ಸನಲ್ ಆಗಿ ನನಗೇನೋ ಸುಳ್ಳು ಅನ್ಸುತ್ತೆ. ಪ್ರತಾಪ್ ಬಂದ್ರೆ ಸರಿ ಹೋಗ್ಬಹುದು, ಈಗಷ್ಟೇ ಎಚ್ಚರ ಆಗಿದ್ಲು. 9 ನಿಮಿಷಗಳು ಮಾತಾಡಿದೆ, ಪ್ರತಾಪ್ನ ಬಹಳ ಹಚ್ಕೊಂಡ್ಬಿಟ್ಟಿದ್ದಾಳೆ. ಐ ಥಿಂಕ್ ಇಟ್ಸ್ ವೆರಿ ಟಫ್. ವೇದಾಂತನೂ ಇದನ್ನೇ ಹೇಳುತ್ತೆ, ಸೈಕಾಲಜಿನೂ ಇದನ್ನೇ ಹೇಳುತ್ತೆ, ಬಾರದೇ ಇರೋದಕ್ಕೆ, ಸಿಗದೇ ಇರೋದಕ್ಕೆ ಮನಸ್ಸನ್ನ ಹರಿಬಿಡಬಾರದು, ದುರಂತಗಳ ಸರಮಾಲೆ ಶುರುವಾಗ್ಬಿಡತ್ತೆ. ಐ ವಿಲ್ ಟ್ರೈ ಮೈ ಬೆಸ್ಟ್.